ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ರೋಸ್ ವಾಟರ್ನ ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಡೋಣ ಅಂತ. ರೋಸ್ ವಾಟರ್ನ ನಾವು ಯೂಶ್ವಲಿ ಫೇಸ್ ಪ್ಯಾಕ್ಗೆ, ಸ್ಕಿನ್ ಕೇರ್ಗೆ ಯೂಸ್ ಮಾಡ್ತಾನೆ ಇರ್ತೀವಿ. ಆದರೆ ಅದನ್ನು ಹೊರಗಡೆಯಿಂದ ತೊಗೊಂಬರ್ತೀವಿ, ದುಪ್ಪಟ್ಟು ಹಣನೂ ಕೊಟ್ಕೊಂಡು ಖರೀದಿ ಮಾಡಿರ್ತೀವಿ. ಅದನ್ನು ಮನೆಯಲ್ಲೇ ಆರಾಮಾಗಿ ನಾವು ರೆಡಿ ಮಾಡ್ಬೋದು. ಅದನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ಫಸ್ಟ್ ನೋಡ್ಕೊಂಡು ಬರೋಣ, ಬನ್ನಿ. ಮಾಡೋದಕ್ಕೆ ಈ ತರದ ಗುಲಾಬಿ ಬೇಕಾಗುತ್ತೆ. ಇದು ಪನ್ನೀರ್ ರೋಸ್ ಅಂತಾರೆ, ಅಥವಾ ಇಂಡಿಯನ್ ರೋಸ್ ಅಂತೀವಿ. ಇದು ನಮ್ದು ಗಾರ್ಡನ್ ಅಲ್ಲೇ ಯೂಶುವಲ್ ಆಗಿ ನಾವು ಬೆಳೆದಿರ್ತೀವಿ. ಈ ರೋಸ್ ಬೇಕಾಗುತ್ತೆ. ಇದೇನು ನಿಮ್ಗೆ ಗಾರ್ಡನ್ ಅಲ್ಲಿ ಇಲ್ಲ ಅಂತಂದ್ರೆ ನಿಯರ್ ಬೈ ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಹೋದ್ರು ಇದು ಸಿಗುತ್ತೆ. ಅದು ಇಲ್ಲ ಅಂತಂದ್ರೆ ಯಾವ ನಿಮ್ದು ರೋಸ್ ನಿಮ್ದು ಊರಲ್ಲಿ ಅವೈಲೇಬಲ್ ಇದೆ ಅದನ್ನ ಯೂಸ್ ಮಾಡಿ. ಇವಾಗ ಆ ರೋಸ್ ನ ಪೆಟಲ್ ನೆಲ್ಲ ಬಿಡಿಸಿ ಇಟ್ಟಿದ್ದೀನಿ. ಇದೀವಾಗ 100 grams ರೋಸ್ ಪೆಟಲ್ ಇದರಲ್ಲಿದೆ. ಮಾಡೋದಕ್ಕೆ ಏನು ಬೇಕು ಅಂತಂದರೆ ಈ ಪ್ರೊಸೀಜರ್ನ ಒಂದು ದೊಡ್ಡದಾಗಿರೋಂಥ ಒಂದು ಕಡಾಯಿ ಥರದ್ದು ಬೇಕು. ಅದಕ್ಕೆ ಮಧ್ಯದಲ್ಲಿ ಒಂದು ಚಿಕ್ಕದಾಗೊಂದು ಬೌಲ್ ಥರ ಇಡಬೇಕಾಗುತ್ತೆ. ನೀವು ಬೇಕಾದ್ರೆ ದೊಡ್ಡ ಪಾತ್ರೆ ಇದೆ ಅಂದರೆ ಪರವಾಗಿಲ್ಲ, ಅದರಲ್ಲೇ ಮಾಡಿ. ನಾನ್ ಸ್ಟಿಕ್ಕೇ ಆಗಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಈ ಥರ ಸುತ್ತ ಸುತ್ತ ಇದು ಹಾಕಬೇಕಾಗುತ್ತೆ ರೋಸ್ ಪೆಟಲ್ಲು. ಮಧ್ಯದಲ್ಲಿ ಬೌಲ್ ಇಟ್ಕೋಬೇಕು, ಸುತ್ತ ರೋಸ್ ಪೆಟಲ್ನ ಹಾಕೋಬೇಕು. ಆಕ್ಚುಲಿ ನೀವೆಲ್ಲ ಕಡೆ ನೋಡಿರ್ಬೋದು, ಎಲ್ಲ ವಿಡಿಯೋಸ್ನ ನೋಡಿರ್ಬೋದು ರೋಸ್ ವಾಟರ್ನ ಮಾಡೋದು. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕುದಿಸ್ಬಿಡ್ತಾರೆ. ಕುದಿಸೋದ್ರಿಂದ ಏನಾಗುತ್ತೆ, ಅದರಲ್ಲಿ ಏನಿರುತ್ತೆ ಜಾಸ್ತಿ ಕುದಿಸೋದ್ರಿಂದ ಅದರಲ್ಲಿ ಏನ್ ಸತ್ವಗಳಿರುತ್ತೆ ಅವೆಲ್ಲ ಆವಿಯಾಗಿ ಹೋಗಿರುತ್ತೆ. ನಾವಿಲ್ಲಿ ಏನ್ ಮಾಡ್ತಿದ್ದೀವಿ, ಆವಿ ಮೂಲಕನೇ ನಾವು ರೋಸ್ ವಾಟರ್ನ ಕಲೆಕ್ಟ್ ಮಾಡೋ ವಿಧಾನನ ಹೇಳ್ಕೊಡ್ತಾ ಇದ್ದೀನಿ. ಸೋ ಇವಾಗ ಏನಾಗುತ್ತೆ ಅಂದ್ರೆ ರೋಸ್ ವಾಟರ್ ಕಂಪ್ಲೀಟ್ ಆಗಿ ನಮ್ಗೆ ಮಧ್ಯದ ಒಂದು ಪಾಟ್ ಏನ್ ಇಟ್ಟಿದೀವಿ ಅದರಲ್ಲಿ ಸ್ಟೋರ್ ಆಗೋ ತರ ನಾವು ಮಾಡ್ತಾ ಇದ್ದೀವಿ. ಡೈರೆಕ್ಟ್ ಆಗಿ ಬೇಯಿಸೋದ್ರಿಂದ ನಮ್ಗೆ ಏನೂ ಸಿಗೋದಿಲ್ಲ ರೋಸ್ ವಾಟರ್ ಇಂದ. ಜಸ್ಟ್ ಒಂದು ರೋಸ್ ಕಲರ್ ಅಷ್ಟೇ ಬಿಟ್ಕೊಂಡಿರುತ್ತೆ. ನೀರ್ ಹಾಕೊಂತ ಇದ್ದೀನಿ, ಸುತ್ತ ನೀರ್ ಹಾಕೋಬೇಕಾಗತ್ತೆ. ಒಂದು 500 ml ಅಷ್ಟು ನೀರ್ ಹಾಕೊಂಡಿದ್ದೀನಿ ಇವಾಗ. ಅಂದ್ರೆ ಈ ತರ ಒಂಚೂರು ಡೂಪ್ಗಿರೋಂತಹ ಒಂದು ಮುಚ್ಚಳನ ತಗೋಬೇಕಾಗತ್ತೆ. ಇದು ಅಲ್ಯೂಮಿನಿಯಂ ಅಲ್ಲಿ ಇದ್ರೂ ಪರವಾಗಿಲ್ಲ, ಸ್ಟೀಲ್ ಅಲ್ಲಿ ಇದ್ರೂ ಪರವಾಗಿಲ್ಲ. ನಿಮ್ಮ ಹತ್ರ ಈ ತರದಿದ್ರೆ ಈ ತರದ್ದು ಯೂಸ್ ಮಾಡ್ಬೋದು. ಇದು ಏನ್ ಮಾಡ್ಬೇಕಾ, ಏನಕ್ಕಿದು ಅಂತ ಹೇಳಿದ್ರೆ ಹಿಂಗ್ ನಾವು ಮುಚ್ಚೋದ್ರಿಂದ ಇಲ್ಲಿ ಡ್ರಾಪ್ಲೆಟ್ ಏನಿರುತ್ತೆ ಇದು ಕಲೆಕ್ಟ್ ಆಗಿ ಮಧ್ಯ ಹೋಗಿ, ಇಲ್ಲಿಂದ ಕಲೆಕ್ಟ್ ಆಗಿ ಮಧ್ಯ ಹೋಗಿ ಇಲ್ಲಿಂದ ಹೊರಗಡೆ ಬೀಳುತ್ತೆ. ಸೋ ಏನಾಗುತ್ತೆ ಅಂದ್ರೆ ನಮ್ಗೆ ನೀಟ್ ಆಗಿ ಎಲ್ಲ ಕಲೆಕ್ಟ್ ಆಗಿ ನಮ್ಗೆ ಸಿಗುತ್ತೆ. ಇವಾಗ ಇಲ್ಲೊಂದು ತೂತ್ ಇದೆ, ಈ ತೂತ್ನ ಮುಚ್ಚಕ್ಕೆ ನಾನು ಗೋಧಿ ಹಿಟ್ಟಿಂದು ಒಂದು ಉಂಡೆ ಮಾಡಿ ಈ ತೂತ್ನ ಮುಚ್ಚಬೇಕಾಗುತ್ತೆ. ಇಲ್ಲಾಂದ್ರೆ ನಮ್ಗೆ ಆವಿ ಹೊರಗಡೆ ಹೋಗುತ್ತೆ, ಏನು ನಮ್ಗೆ ರೋಸ್ ವಾಟರ್ ಕಲೆಕ್ಟ್ ಆಗುತ್ತಲ್ಲ ಅದರಿಂದ ಒಳ್ಳೆ ರೀತಿಯ ಕಂಟೆಂಟ್ಸ್ ಎಲ್ಲ ಹೊರಗಡೆ ಹೊರಟೋಗ್ಬಿಡುತ್ತೆ. ಸೋ ಇವಾಗ ಇದನ್ನ ಮುಚ್ಚೋದು ಇಂಪಾರ್ಟೆಂಟ್, ಮತ್ತೆ ಸೈಡ್ ಅಲ್ಲಿ ಎಲ್ಲೂ ಗ್ಯಾಪ್ ಇಲ್ದಿರಂಗೆ ನೋಡ್ಕೋಬೇಕಾಗತ್ತೆ. ಇವಾಗ ಆನ್ ಮಾಡ್ಕೊಂಡು ಬೇಯಿಸ್ಬೇಕು ಇದನ್ನ. ಇದೆಲ್ಲ ಆವಿನು ಹೋಗಿ ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಇದಕ್ಕೆ ನಿಮ್ಗೆ ಐಸ್ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಆವಿ ಇರುತ್ತಲ್ಲ ಇದನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಐಸ್ ಬೇಕಾಗುತ್ತೆ. ಇವಾಗ ಏನ್ ಮಾಡ್ಬೇಕು, ಹಾಗೆ ಅದನ್ನ ಆನ್ ಮಾಡಿ ಕುದಿಯಕ್ ಬಿಟ್ಬಿಡ್ಬೇಕು. ಇವಾಗ ಕುದಿಯೋದ್ರಿಂದ ಆವಿ ಹೊರಗಡೆ ಹೋಗೋದಿಲ್ಲ, ಆವಿ ಡ್ರಾಪ್ಲೆಟ್ ಆಗಿ ಅಂದ್ರೆ ಹನಿ ತರ ಆಗಿ ಅದು ನಮ್ಮ ಮಧ್ಯದಲ್ಲಿರುವಂತ ಬೌಲ್ ಅಲ್ಲಿ ಶೇಖರಣೆ ಆಗುತ್ತೆ. ನೋಡಿ ಇವಾಗ ಕುದಿತಾ ಇದೆ, ಹೇಗೆ ಅಲ್ಲಿ ಮೇಲ್ಗಡೆ ನೀವು ಲಿಡ್ ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಹೇಗೆ ಆ ಡ್ರಾಪ್ಲೆಟ್ ಕಲೆಕ್ಟ್ ಆಗ್ತಿದೆ ಅಂತ. ಅದು ಡೈರೆಕ್ಟ್ ಆಗಿ ಹೋಗಿ ಬೌಲ್ ಅಲ್ಲಿ ಕೂತಿದೆ. ಇವಾಗ ರೆಡಿ ಆಗಿದೆ ನಮ್ದು, ಅದು ಕಂಪ್ಲೀಟ್ ಆಗಿ ನಿಮ್ದು ಐಸ್ ಕರ್ಗೋ ತನಕ ನೀವು ಅದನ್ನ ಬೇಯಿಸ್ತಾನೆ ಇರಿ. ನೋಡಿ ಇವಾಗ ಎಷ್ಟು ಪ್ಯೂರ್ ಆಗಿರೋಂತ ರೋಸ್ ವಾಟರ್ ಕಲೆಕ್ಟ್ ಆಗಿದೆ. ನೀವು ಕುದಿಸ್ದಂಗೆ ನಿಮ್ಗೆ ಅಲ್ಲಿ ಕಲೆಕ್ಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ರೆಡಿ ಆಗಿದೆ ನೋಡಿ, ತುಂಬಾನೇ 100% ರಿಸಲ್ಟ್ ಕೊಡುವಂತಹ ರೋಸ್ ವಾಟರ್ ಇದು ರೆಡಿ ಆಯ್ತು.
ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ರೋಸ್ ವಾಟರ್ನ ಮನೆಯಲ್ಲೇ ತಯಾರು ಮಾಡ್ಬೋದು ಅಂತ. ಇದರಲ್ಲಿ ಯಾವುದೇ ಹಾನಿಕಾರಕವಾಗಿರುವಂಥ ಪ್ರಿಸರ್ವೇಟಿವ್ಸ್ ಇಲ್ಲ, ಬರೀ ಕಡಿಮೆ ವೆಚ್ಚದಲ್ಲಿ ನಾವು ಇಲ್ಲಿ ರೋಸ್ ವಾಟರ್ನ ರೆಡಿ ಮಾಡಿರೋ. ನೀವು ಬೇರೆ ವಿಡಿಯೋಗಳನ್ನೂ ನೋಡಿರ್ಬೋದು ರೋಸ್ ವಾಟರ್ ಮಾಡೋ ವಿಧಾನನ. ಅಲ್ಲಿ ಅವರು ಕುದಿಸ್ತಾರೆ ರೋಸ್ನ, ಸೊ ಏನಾಗುತ್ತೆ ಅವಾಗ ಒಂದು ಕಲರ್ಡ್ ಆಗಿರುವಂಥ ನೀರು ಸಿಗುತ್ತೆ ಹೊರತು ಅದರಿಂದ ಯಾವುದೇ ರೀತಿಯ ಸತ್ವ ನಿಮ್ಮ ಮುಖಕ್ಕೆ ಕಾಣಿಸೋದಿಲ್ಲ. ಆ ಕಲರ್ಡ್ ವಾಟರ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಗುಲಾಬಿ ಹೂನ ನೀವು ಕುದಿಸಿದ್ರೆ ಈ ಕಲರಾಗಿ ಒಂಥರ ನೀರು ಸಿಗುತ್ತೆ, ಇದರಲ್ಲಿ ಯಾವುದೇ ರೀತಿಯ ಸತ್ವ ಇರೋದಿಲ್ಲ. ಇದು ನಿಮ್ಮ ಸ್ಕಿನ್ಗೆ ಆಗಲಿ ಹೇರ್ಗೆ ಆಗಲಿ ಏನು ಇದರಿಂದ ಯೂಸು ಇಲ್ಲ, ಜಸ್ಟ್ ಒಂದು ಸ್ಮೆಲ್ ಬರುತ್ತೆ, ಒಂದು ಕಲರ್ ಇರುತ್ತೆ ಅಷ್ಟೇ. ರೋಸ್ ವಾಟರ್ ಎಷ್ಟು ಪ್ಯೂರ್ ಆಗಿರುತ್ತೆ ಅಂದರೆ ನೀವು ಇದನ್ನು ಸ್ಕಿನ್ ಕೇರಲ್ಲಿ ರೂಢಿಸ್ಕೊಂಡ್ರೆ ನಿಮ್ಮ ಸ್ಕಿನ್ನಲ್ಲಿ ಗ್ಲೋನೆಸ್ ಕಾಣಿಸೋಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ರೋಸ್ ವಾಟರ್ನ ಮಾಡೋ ವಿಧಾನನ ತಿಳ್ಕೊಂಡ್ವಿ, ಆದರೆ ಇವಾಗ ನಾವು ರೋಸ್ ವಾಟರಿಂದ ಏನೆಲ್ಲ ಉಪಯೋಗಗಳು ಅಂತ ತಿಳ್ಕೊಳ್ಳೋದು ಮುಖ್ಯ. ರೋಸ್ ವಾಟರ್ ಒಂದು ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ, ಟೋನರ್ ಆಗಿ ಕೆಲಸ ಮಾಡುತ್ತೆ. ರೋಸ್ ವಾಟರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಿಮಗೆ ಪಿಂಪಲ್ಸ್ ಏನಾದರೂ ಇದ್ದರೆ ಅದನ್ನ ಕಡಿಮೆ ಮಾಡುತ್ತೆ. ರೋಸ್ ವಾಟರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂಥ ಆಕ್ಸಸ್ ಆಯಿಲ್ನ ಕಡಿಮೆ ಮಾಡುತ್ತೆ, ಕಿತ್ತು ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಪೋರ್ಸ್ ಒಳಗಡೆ ಕುಳಿತಿರೋಂಥ ಡಸ್ಟ್ನ ಅದು ಪೋರ್ಸಿಂದ ತೆಗೆದಾಕುತ್ತೆ. ಸೊ ಇದೊಂದು ಒಳ್ಳೆಯ ಒಂದು ಉಪಯುಕ್ತವಾಗಿರುವಂತಹ ಒಂದು ವಸ್ತುನೇ ಇದು ನಮ್ಮದು ಸ್ಕಿನ್ ಕೇರ್ಗೆ. ನಾವು ಯೂಶುವಲ್ ಆಗಿ ಎಲ್ಲ ಹೆಣ್ಮಕ್ಳ ಮನೆಯಲ್ಲಿ ಇದ್ದೇ ಇರುತ್ತೆ ಈ ರೋಸ್ ವಾಟರ್ ಅನ್ನೋದು. ಸೊ ಈ ರೋಸ್ ವಾಟರ್ನ ಇನ್ನೂ ಅನೇಕ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು, ಅದು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ನಾನೊಂದು ಸಪ್ರೇಟಾಗಿ ವೀಡಿಯೋನೇ ಮಾಡ್ತೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟುವರೆಗೆ ನನ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಕಮೆಂಟ್ ಮಾಡಿ ಅವ್ರದ್ದು ಅಭಿಪ್ರಾಯನ ತಿಳಿಸಿರೋರ್ಗೂ ಧನ್ಯವಾದಗಳು. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.